ಈಗ ಇಲ್ಲಿ ಒಂದು ಕಾಂಪೌಂಡ್ ಅನ್ನು ಒಡೆದವರು ಯಾರು ಅಥವಾ ಇಲ್ಲಿ ಯಾಕೆ ಪ್ರತಿಭಟನೆ ನಡೀತಾ ಇದೆ ಈ ವಿಚಾರ ಯಾಕೆ ಮುನ್ನೆಲೆ ತ್ರಿವಲ್ಲವರ್ ಸ್ಟ್ಯಾಚು ಬಹಳ ವರ್ಷದ ಹಿಂದೆ ಸ್ಥಾಪನೆ ಆಗಿದ್ದು ಇವತ್ತಿನ ಪರಿಸ್ಥಿತಿಲಿ ಈ ಪಾರ್ಕ್ ಮತ್ತೆ ಸುತ್ತಮುತ್ತ ಸ್ಟ್ಯಾಚುಗೆ ಇರತಕ್ಕಂತ ಮಂಟಪ ಅವ್ರು ಮಾತಾಡ್ತೀವಿ ಸೊ ತ್ರಿವಲ್ಲವರ್ ಸ್ಟ್ಯಾಚು ಬಹಳ ವರ್ಷದ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುತ್ತ ವಿಷಯ ಆ ಸ್ಟ್ಯಾಚು ಮತ್ತೆ ಇರ್ತಕ್ಕಂಥ ಮಂಟಪ ಹೊಸದಾಗಿ ರೆನೊವೇಷನ್ ಮಾಡಬೇಕು ಅಂತ ಕಾರ್ಯಕ್ರಮ ಹಾಕಿ ಕಳೆದ 6-7 ತಿಂಗಳಿಂದ ಕೆಲಸ ಪ್ರಾರಂಭವಾಗಿದೆ ಬಹಳ ಬ್ಯೂಟಿಫುಲ್ ಆಗಿ ಕಟ್ಟಬೇಕು ಮತ್ತೆ ಈಗಿರ್ತ ಆ ಕಾಲದಲ್ಲಿ ಒಂದು ಸ್ಟೀಲ್ ಸ್ಟ್ರಕ್ಚರ್ ಹಾಕಿದ್ದಾರೆ ಮಂಟಪಕ್ಕೆ ಅಷ್ಟೇ ಒಂದು 4-5 ಜನ ಹೋಗಿ ಅಲ್ಲಿ ಹಾರ ಹಾಕೋದಾಗ್ಲಿ ಒಂದು ಕಾರ್ಯಕ್ರಮ ಮಾಡೋಕೆ ಆಗೋದಿಲ್ಲ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟೋಣ ಅಂತ BBMP ಮುಖಾಂತರನೇ ಫಂಡ್ ಅಲಾಟ್ ಮಾಡಿಸಿ ಆ ಕೆಲಸ ಪ್ರಾರಂಭ ಮಾಡಿಸಿದ್ದೇವೆ BJPಯ ಕಾರ್ಯಕರ್ತರು ನಿನ್ನೆ ಬಂದು ಧರ್ನಾ ಮಾಡಿದರು ಯಾಕೆ ಮಾಡಿದರು ಅಂದರೆ ಆ ಬೋರ್ಡ್ ಏನಿದೆಯಲ್ಲ ಆ ಬೋರ್ಡ್ ಯಡಿಯೂರಪ್ಪನವ್ರ ಹೆಸರು ಇದೆ ಅದು ಮುಚ್ಚೋಗಿದೆ ಅಂತ ಹೇಳ್ತಾರೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇದೆ ಅದರಲ್ಲಿ ಬೇರೆಯವ್ರ ಹೆಸರು ಕೂಡ ಇದೆ ನಾವು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ವಿ ಹೊಸ ಮಂಟಪ ಕಟ್ಟ ನಂತರ ಆ ಬೋರ್ಡ್ ಅವರು ಹೊಸ ಮಂಟಪದ ಮೇಲೆ ಬರುತ್ತೆ ಅಂತ ಹೇಳಿದರು ಸಹ ಅವ್ರು ನಿನ್ನೆ JCB ತಗೊಂಡು ಬಂದು ಇದೆಲ್ಲ ಒಡೆದಾಕಿದ್ದಾರೆ ಇದು ಈ ನಮ್ಮ ರಾಜ್ಯದಲ್ಲಿ ನ್ಯಾಯ ನೀತಿ ಏನಾದರೂ ಇದೆಯಾ ಕಾನೂನು ವ್ಯವಸ್ಥೆ ಇದೆಯಾ ನೀವು ಅಧಿಕಾರದ ಪಕ್ಷದವರು ಅಂದರೆ ನೀವು ಬುಲ್ಡೋಸರ್ ತಗೊಂಡು ಬಂದು ಒಡೆಯೋಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ನಿನ್ನೆ ಯಾಕೆ ಹೀಗೆ ಮಾಡಿದ್ರಿ ಏನೇ ತಪ್ಪೋ ಸರಿ ಕೂತ್ಕೊಂಡು BBMP ಕಮಿಷನರ್ ಜೊತೆಗೆ ಮಾತನಾಡ್ಬೋದಿತ್ತಲ್ಲ ಸೊ ಈ ಥರ ಗುಂಡಾಯಿಸಮ್ ರೌಡಿಸಮ್ BJPಯವರು ಮಾಡಿರ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಅಂತೂ ತುಂಬ ನೋವಾಗಿದೆ ನಾನು ಮಾಡ್ತಿರೋದು ಅಭಿವೃದ್ಧಿ ಕೆಲಸ ಈಗ ಇಷ್ಟೆಲ್ಲ ಒಳ್ಳೆ ರೋಡ್ಸ್ ಮಾಡಿದ್ದೀವಿ ಬ್ಯೂಟಿಫುಲ್ ಪಾರ್ಕ್ಸ್ ಮಾಡಿದ್ದೀವಿ ಈ ಪಾರ್ಕ್ ಹೇಗೆ ಬಿಡೋಕ್ಕೆ ಸಾಧ್ಯ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಹೇಗೆ ಬಿಡೋಕ್ಕೆ ಸಾಧ್ಯ ಅಂತ ನಾನು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಇವರು ಮಾಡಿರ್ತಕ್ಕಂಥ ರೌಡಿಸಮ್ಗೆ ಇವರು ಮಾಡಿರ್ತಕ್ಕಂಥ ಪೊಲೀಸು ಕೂಡ ನಿಷ್ಕ್ರಿಯವಾಗಿ ನಿಂತ್ಕೊಂಡು ನೋಡುತ್ತೆ ಅಂದರೆ ಯಾವ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ನಿಮ್ಮ ಹತ್ರ ಅಧಿಕಾರ ಇದ್ರೆ ನೀವು ಹೇಗೆ ಬೇಕಾದರೂ ಚಲಾಯಿಸ್ತೀರಾ ಬುಲ್ಡೋಸರ್ ತೊಗೊಂಡು ಬಂದು ಓಡಿಸ್ಬಿಡ್ತೀರಾ ಸರ್ಕಾರದ ಕೆಲಸ ನಷ್ಟ ಆಗಿರೋದು ಯಾರ ದುಡ್ಡು ನಷ್ಟ ಆಗಿದೆ ಸರ್ಕಾರದ ದುಡ್ಡು ನಷ್ಟ ಆಗಿರ್ತಕ್ಕಂಥದ್ದು ಅದಕ್ಕೆ ತಮ್ಮ ಮುಂದೆ ಈಗ ನಾವು ಏನು ಪ್ಲ್ಯಾನ್ ಹಾಕಿದ್ದೀವಿ ಆ ವಿಡಿಯೋ 2 ನಿಮಿಷದ್ದು ಹಾಕ್ತೀವಿ ತಾವೇ ನೋಡ್ಬೋದು ಅದೇ ಪ್ಲ್ಯಾನ್ ಅಪ್ರೂವಲ್ ಮಾಡಿ ಕಟ್ತಾ ಇದ್ದೀವಿ ಇದಕ್ಕೆ ಕಟ್ಟಬಾರ್ದು ಅಂತ ರಾಜಕಾರಣ ಮಾಡೋದಕ್ಕೆ ಈ ಥರ ಮಾಡಿದ್ರೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಬಹಳ ಸ್ಪಷ್ಟವಾಗಿ ನೀವು ರಿನೋವೇಷನ್ ಮಾಡಿದಾಗ ಆ ಪ್ಲಾಟ್ಫಾರ್ಮ್ ದೊಡ್ಡದಾಗಿ ಮಾಡ್ತೀವಿ ಆವಾಗ ಅದೇ ಬೋರ್ಡ್ ಆಚೆ ಬರುತ್ತೆ ಸೊ ಹಂಗಾದ್ರೆ ರಿನೋವೇಷನ್ ಮಾಡಲೇಬಾರ್ದ ಒಂದು ಬೋರ್ಡ್ಗೋಸ್ಕರ ನಾವು ರಿನೋವೇಷನ್ ಮಾಡಬಾರ್ದ ಪ್ಲಾಟ್ಫಾರ್ಮ್ ದೊಡ್ಡದಾಗಿ ಕಟ್ಟಬಾರ್ದ ಅಲ್ಲಿಗೆ ಒಂದು ಕಾರ್ಯಕ್ರಮ ಮಾಡಿದ್ರೆ 4 ಜನ ಹೋಗ್ಬೇಕಲ್ಲ ಕೂರ್ಬೇಕಲ್ಲ ಮುಖ್ಯಮಂತ್ರಿಗಳು ಬರ್ತಾರಪ್ಪ ಅಲ್ಲಿಗೆ ನಾಳೆ ಪ್ರಧಾನ ಮಂತ್ರಿಗಳು ಬರ್ಬೋದು ಒಂದು ಸೆಕ್ಯೂರಿಟಿ ಬೇಕಾಗುತ್ತೆ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬೇಕಲ್ಲ ಸೊ ಅದರಲ್ಲಿ ಯಡಿಯೂರಪ್ಪ ಅವ್ರ ಹೆಸರು ಇದೆ ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಹೆಸರು ಇದೆ ನಮ್ಮ ನಾಯಕರಲ್ವಾ ಸಿದ್ದರಾಮಯ್ಯವರು ಸೊ ಹಾಗಾಗಿ ಬೋರ್ಡ್ಗೋಸ್ಕರ ನಾವು ಹೊಡೆದಾಕ್ತೀವಾ ಹೊಡೆದಾಕ್ಬೇಕಾ ತಪ್ಪೇ ಆಯ್ತು ಅಂತ ತಿಳ್ಕೊಳ್ಳಿ ಅದಕ್ಕೆ ಹೊಡೆದಾಕ್ತೀರಾ ಬುಲ್ಡೋಸರ್ ತಗೊಂಡು ನ್ಯಾಯನ ಇದು ಸರ್ ಇನ್ನೊಂದು FIR ದಾಖಲಾಗಿಲ್ಲ ಇಲ್ಲ ಪೊಲೀಸ್ ಅವರೇ ಈಗ ಇವತ್ತು ಕಂಪ್ಲೇಂಟ್ ನಾವು ಮಾಡ್ತೇವೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಕಾರ್ಯಕ್ರಮದಲ್ಲಿದೆ ಸರ್ಜಾಪುರ ರೋಡು ಆ ಕಡೆ ಎಲ್ಲ ನಾನು ಬರೋಕ್ಕೆ ತಡವಾಯಿತು ನನಗೆ ಈ ಥರ ಮಾಡಿಬಿಟ್ಟವ್ರ ಅಂತ ಇದಿರಲಿಲ್ಲ ಏನೋ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ದಾರೆ ಗಲಾಟೆ ಮಾಡಿದ್ದಾರೆ ಅಂದರೆ ಇವ್ರು ಬುಲ್ಡೋಸರ್ ತೊಗೊಂಡು ಬಂದು ಹೊಡೆದಿರೋದು ತಾವೇ ನೋಡ್ಬೋದು ನ್ಯಾಯನ ಅಂತ ತಾವು ಹೇಳ್ಬೋದು ಸರ್ಕಾರಿ ಇದು ಆಸ್ತಿಪಾಸ್ತಿ ಹಾನಿ ಇದೆ ಹೌದು ಹೌದು ನಾವು ಇವತ್ತು ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ ತಕ್ಷಣ ಅವರು ಆಕ್ಷನ್ ತಗೋಬೇಕಾಗುತ್ತೆ ಬುಲ್ಡೋಸರ್ ತಗೊಂಡು ಬಂದು ಜನರ ಮೇಲೆ ಹಚ್ಚಿಬಿಟ್ರೆ ಸರ್ಕಾರದ ಕಾರ್ಯಕ್ರಮದ ಮೇಲೆ ಸರ್ಕಾರದ ಕೆಲಸಗಳ ಮೇಲೆ ಹಚ್ಚಿಬಿಟ್ರೆ ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ನಿಮ್ಮ ಕಾರ್ಯಕರ್ತರು ಈಗ ಮಾಡಿದ್ರೆ ಈಗ ನಾಳೆ ಯಡಿಯೂರಪ್ಪನವ್ರಿಗೂ ಗೊತ್ತಾದ್ರೆ ಅವ್ರಿಗೂ ಬೇಸರ ಆಗುತ್ತೆ ಅವ್ರಿಗೂ ಬೇಸರ ಆಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೂ ಬೇಸರ ಆಗುತ್ತೆ ಮತ್ತೆ ಅವರೆಲ್ಲ ದೊಡ್ಡ ನಾಯಕರು ಒಂದು ಬೋರ್ಡ್ ಅಲ್ಲಿ ಹೆಸರಿಗೆ ಒಂದು ಇದಕ್ಕೆ ಅವರೆಲ್ಲ ಇದು ಮಾಡೋರ ಯಡಿಯೂರಪ್ಪನವ್ರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಬೇರೆ ಯಾರು ಲೀಡರ್ಸ್ ಆಗಲಿ ಈ ಥರ ಕೀಳು ಮಟ್ಟದ ರೌಡಿಸಮ್ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ನೋವಾಗಿದೆ ಹೇಳ್ತೇನೆ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ